ಹಲೋ, ಹೇಗಿದ್ದೀರಲ್ಲ? ಇವತ್ತು ನಾನು ಎಂಜೆ ಲಲಿತ. ನಿಮಗೆ ಏಕಾದಶಿ ಹಬ್ಬ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಲಕ್ಷ್ಮಿ, ಭೂಮಿ, ವರಾಹ ಸ್ವಾಮಿ, ಗಣೇಶ ಮತ್ತು ಮಹಾಲಕ್ಷ್ಮಿ ನೋಡಿ. ನಮ್ಮನೆ ದೇವ್ರ ಮನೆ ಇದು. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಅಲಂಕಾರ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಿಮಗೆ ಈ ಥರ ನೋಡಿ, ದೇವ್ರ ಮನೆಯಲ್ಲಿ ನೀಟಾಗಿ ನಾವು ದೇವ್ರ ಪೂಜೆ ಮಾಡುವಾಗ ಭಕ್ತಿಯಿಂದ ಏನಾದರೂ ಕೇಳಿಕೊಂಡ್ರೆ ನಮಗೆ ಅದು ಫಲಿಸುತ್ತದೆ. ನಾವು ಏನೇ ಮಾಡಲಿ, ಆಡಂಬರ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಹೂವು, ಹಣ್ಣು, ಕುಂಕುಮ, ಅರಶಿನ ಇಷ್ಟಿಟ್ಬಿಟ್ಟು ಸ್ವಲ್ಪ ನೀರು, ಗಂಗಾಜಲ ದೇವರಿಗೆ ಎರಡು ಉತ್ಪತ್ತಿ, ಏನು ಶಕ್ತಿ ಇರುತ್ತೋ ಅದರಲ್ಲಿ ನಾವು ಪೂಜೆ ಮಾಡ್ಕೋಬೋದು ನೋಡಿ. ನಾನು ಇವತ್ತು ಅವಲಕ್ಕಿ ಮತ್ತು ಬೆಲ್ಲ ತುಪ್ಪ ಇಟ್ಟಿದ್ದೀನಿ ದೇವರಿಗೆ. ಅವಲಕ್ಕಿ ತುಪ್ಪ ನೋಡಿ. ನಮ್ಮನೆ ವಿಘ್ನಗಳು ವೆಂಕಟೇಶ್ವರ ಸ್ವಾಮಿ ಮತ್ತು ಅಲವೇಲು ಮಂಗಮ್ಮ, ಶ್ರೀರಾಮನು, ಈಶ್ವರ, ಕೈವಾರ ತಾತನವರು ಮತ್ತು ನೋಡಿ ಇದು ಬಿಲ್ಲು ಪತ್ರೆ ಕಾಯಿಗಳು. ನಾನು ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡಿರ್ತೀನಿ, ಇದು ಪೂಜೆಗೋಸ್ಕರ ಇಟ್ಕೊಂಡಿರ್ತೀನಿ, ವರ್ಷ ಫುಲ್ ಇಟ್ಟಿರ್ತೀನಿ ನೋಡಿ. ಈ ಥರ ನೋಡಿ, ಇವರು ಕದ್ರಲ್ ಮಂಡಳಿಗೆ ಕಾಂತೇಶ ಅಂತಂದ್ಬಿಟ್ಟು, ನಾವು ದಾವಣಗೆರೆಯಲ್ಲಿರೋವಾಗ ಅಲ್ಲಿ ಹೋಗಿದ್ವಿ, ಆವಾಗ ಫೋಟೋ ಮಾಡಿಸ್ಕೊಂಡಿದ್ದೀವಿ. ಇದು ನೋಡಿ, ದತ್ತಾತ್ರೇಯ ಸ್ವಾಮಿ. ಇದು ದತ್ತ ಚರಿತ್ರೆ ಪುಸ್ತಕ. ಇದು ಭಗವದ್ಗೀತಾ. ದೇವ್ರ ಮನೆಯಲ್ಲಿ ನಾವು ಓದ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಒಂದು ಭಗವದ್ಗೀತೆಯನ್ನು ಇಟ್ಬಿಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ನೀವು ಮನಸ್ಸಿನಲ್ಲಿ ಏನು ಅಂದ್ಕೊತೀರ ಅದು ಫಲಿಸುತ್ತೆ ನೋಡಿ. ಕಾಮಾಕ್ಷಿ ದೀಪ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪಿಸದೆ ಅದನ್ನು ಬೆಳಗಬೇಕು. ತುಪ್ಪ ಅಥವಾ ಮೂರು ಥರದ ಎಣ್ಣೆ ಹಾಕ್ಬಿಟ್ಟು ಬೆಳಗ್ಬೋದು ನೋಡಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕಳಶ ಈ ಥರ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ನಾನು. ಬಿಲ್ವ ಪತ್ರೆ, ಕೆಂಪು ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ. ಕೆಂಪು, ಹಳದಿ ಎಲ್ಲ ನಾನು, ಬಿಳಿ ಬಣ್ಣ, ಪಾರಿಜಾತದ ಹೂವು ಒಂದೇ ಒಂದು ಇತ್ತು ನಮ್ಮ ಮನೇಲಿ, ದೇವರಿಗೆ ಅರ್ಪಿಸಿದ್ದೀನಿ. ತುಳಸಿ, ಬಿಲ್ವ ಪತ್ರೆ ಮತ್ತು ಸೇವಂತಿಗೆ ಹೂವು. ಬಾಬಾ ನನಗೆ ತುಂಬ ಇಷ್ಟವಾದ ದೇವರು, ಬಾಬಾ ಮತ್ತು ಗಣಪತಿ ನೋಡಿ. ಇದು ಗಣಪತಿ ಬಂದು ಅರ್ಕ ಗಣಪತಿ. ನಾವು ಕಾನಪಾಕಂಗೆ ಹೋಗಿದ್ವಿ, ಅಲ್ಲಿ ಅರ್ಕ ಗಣಪತಿ ಸುಮಾರು ವರ್ಷಗಳಾಯಿತು ತಗೊಂಬಂದು ನೋಡಿ. ನೀವು ಮಕ್ಕಳಿಗೆ ಏನಾದರೂ ಮಂಕು ಓದ್ದೆ ಇದ್ದರೆ ಈ ಥರ ಈ ಮಂಗಳವಾರ ಮತ್ತು ಸಂಕಷ್ಟಿ ಚತುರ್ದಶಿ ದಿನ 11 ಗರಿಕೆ ಅಲ್ಲ, ಇಲ್ಲ ಅಂದರೆ 21 ಗರಿಕೆ ಇಟ್ಟು ಈ ಥರ ಪೂಜೆ ಮಾಡಿ. ಈ ಥರ ಪೂಜೆ ಮಾಡೋದ್ರಿಂದ ನಿಮಗೆ ಬೇಗ ಮಕ್ಕಳಿಗೆ ಮಂಕೆಲ್ಲ ಹೋಗಿ ಒಳ್ಳೆ ಬುದ್ಧಿ ಕೊಡ್ತಾರೆ ಗಣಪತಿ ನೋಡಿ. ಈ ಥರ ನೋಡಿ, ಯಾರಾದರೂ ಕಷ್ಟದಲ್ಲಿದ್ದರೆ 7 ದಿನ ಗುರು ಚರಿತ್ರೆ ಶ್ರೀ ದತ್ತಾತ್ರೇಯರು ಓದ್ರಿ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾಡಿರಿ ಪೂಜೆ ಮಾಡಿಬಿಟ್ಟು. ಬ್ರಾಹ್ಮಣರಿಗೆ ಏನಾದರೂ ಸ್ವಯಂ ಪಾಕಕ್ಕೆ ಬೇಕಾದ ಪದಾರ್ಥಗಳು ಕೊಟ್ಟು, ಶಲ್ಯ ಪಂಚ ಎಲ್ಲ ಕೊಟ್ಟು 7 ದಿನ ಮಾಡಿದ್ರೆ ಸಾಕು, ಅವರ ಕಷ್ಟಗಳೆಲ್ಲನೂ ಈಡೇರುತ್ತೆ. ಗುರುವಾರ ಮಾಡಿದ್ರೆ ಮತ್ತೆ ಗುರುವಾರ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡ್ಬೇಕು. ಸ್ಟಾರ್ಟ್ ಮಾಡೋ ದಿನ ಗುರುವಾರ ಮಾಡಿ ಒಳ್ಳೇದಾಗುತ್ತೆ. ನಾವು ಮಾಡಿದ್ವಿ ಇದು ಗುರು ಚರಿತ್ರೆ. ನಾನು ಓದ್ತೀನಿ ಮನೆಯಲ್ಲಿ, ಶ್ಲೋಕಗಳು ಹೇಳ್ಕೊತೀನಿ ನಾನು. ನಾನು ಜಾಸ್ತಿ ಪೂಜೆ ಮಾಡೋದ್ರಿಂದ ನಾನು ಯಾರಿಗೂ ಹೇಳಲ್ಲ, ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಪೂಜೆಗಳು. ಆದ್ದರಿಂದ ಪೂಜೆಗಳು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗುತ್ತೆ, ನನಗೆ ತುಂಬಾ ಇಷ್ಟ. ನನಗೆ ಸಮಾಧಾನ ಅಂತ ಕೊಡೋದು ನೋಡಿ ಈ ದೇವ್ರ ಪೂಜೆಯಿಂದನೇ. ಈ ಥರ ಹಣ್ಣುಗಳು ನಮ್ಮ ಮರದಲ್ಲಿ ಬಿಟ್ಟಿದ್ವು, ಬಾಳೆ ಇದು ಚೇಪೆ ಹಣ್ಣು ಬಿಟ್ಟಿದೆ, ಮತ್ತು ಇವಾಗ ಇದು ಮಾವಿನ ಹಣ್ಣುಗಳು ನೋಡಿ. ಇದು ಅರಶಿನ, ಕುಂಕುಮ, ಹೂ, ಅಕ್ಷತೆ ನೋಡಿ. ಇದು ಬಳೆ, ಅರಶಿನ ಮುತ್ತೈದರಿಗೆ ಬೇಕಾಗಿರೋದು ಅರಶಿನ, ಕುಂಕುಮ, ಬಳೆ, ಹೂ ಇವು ನೋಡಿ.
ಮನೆಯಲ್ಲಿಟ್ಕೊಂಡು ಪೂಜೆ ಮಾಡಿರಿ ಇದನ್ನ ನೋಡಿ. ತುಂಬ ಸುಮಾರು ವರ್ಷಗಳಾಯಿತು ಈ ಚಿಕ್ಕ ಚಿಕ್ಕ ಬಳೆಗಳು ನೋಡಿ. ಈ ಥರ ಹೋದ್ರೆ ನೀವು ಕೈವಾರಕ್ಕೆ ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಹೋದ್ರೂ ಈ ಥರ ಚಿಕ್ಕ ಬಳೆಗಳು ತೊಗೊಂಬಂದು ಮನೇಲಿ ಇಟ್ಕೊಂಡು ಮಲಾರ ಅಂತೀವಿ ಅದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಪೂಜೆ ಮಾಡೋದ್ರಿಂದ ನಮಗೂ ಸಮಾಧಾನ, ತುಂಬ ಪ್ರಶಾಂತವಾಗಿರುತ್ತೆ ಮನೆಯಲ್ಲಿ. ಈ ಥರ ಪೂಜೆ ಮಾಡಬೇಕು ಯಾವಾಗಲೂ, ಬೆಳಗ್ಗೆ ಸಂಜೆ ಪೂಜೆ ಮಾಡೋದ್ರಿಂದ ನಮಗೇನೇ ಕಷ್ಟಗಳಿದ್ರೂ ದೇವ್ರ ಹತ್ರ ಹೇಳ್ಕೊಂಡ್ರೆ ಬೇಗ ಪರಿಹಾರ ಆಗುತ್ತೆ ನೋಡಿ. ಈ ಥರ ಪೂಜೆ ಮಾಡಿ ನೀವು. ಈ ಥರ ನಾನು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ನೋಡಿ. ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಎನ್ ಜೆ ಲಲಿತಾ, ಸಬ್ಸ್ಕ್ರೈಬ್ ಆಗಿ. ಈ ಥರ ನೋಡಿ ಪೂಜೆ, ಏಕಾದಶಿ ದಿನ ಮೊದಲನೇ ಏಕಾದಶಿ ನೋಡಿ. ಭೂಮಿ ವರಾಹ ಸ್ವಾಮಿ, ನಿಮ್ಗೆ ಯಾರು ಜಮೀನು ತಗೋಬೇಕು ಮನೆ ಕಟ್ಕೋಬೇಕು ಅಂತೀರೋ ಆ ಭೂ ವರಾಹ ಸ್ವಾಮಿ ಪೂಜೆ ಮಾಡಿ, ಬೇಗ ಮನೆ ಫಲಿಸುತ್ತೆ, ಸ್ವಂತ ಮನೆ ಆಗುತ್ತೆ. ನೀವು ಈ ಥರ ಮನೆಗಳು ಕಟ್ಕೋಬೇಕು ಅನ್ನೋರು, ಜಾಗ ಬೇಕು ಅನ್ನೋರು ಭೂಮಿ ಪೂಜೆ ಮಾಡಬೇಕು. ಸ್ವಲ್ಪ ಮಣ್ಣು, ಕೆಂಪು ಮಣ್ಣು ತಗೊಂಬಂದು ಬಟ್ಟೆಯಲ್ಲಿ ಕಟ್ಟಿಟ್ಟು, ಕೆಂಪು ಬಟ್ಟೆಯಲ್ಲಿ ಪ್ರತಿದಿನ ಅದಕ್ಕೆ ಈ ಥರ ನೋಡಿ ಪೂಜೆ ಮಾಡಬೇಕು ನೋಡಿ. ಈ ಥರ ಕುಬೇರ ಸ್ವಾಮಿ ದೇವ ನೋಡಿ. ನಾನು ತುಂಬ ಫೋಟೋಗಳಿಟ್ಕೊಂಡಿದ್ದೀನಿ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ನನಗಿಷ್ಟ ಆಗುತ್ತೆ, ನಾನು ಕ್ಲೀನ್ ಮಾಡ್ಕೊತೀನಿ. ಒಂದು ದಿನ ಕ್ಲೀನ್ ಮಾಡ್ಕೊಂಡು 15 ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ ನಾನು. ಹುಣ್ಣಿಮೆ ದಿನ ಮಾಡ್ಕೊತೀನಿ ಯಾವಾಗಲೂ ನೋಡಿ. ಈ ಥರ ನೀವು ಟ್ರೈ ಮಾಡಿ. ಈ ಥರ ಪೂಜೆ ಮಾಡೋದ್ರಿಂದ ನಿಮಗೂ ಏನಾದರೂ ಒಳ್ಳೆಯದಾದರೆ ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮಗೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.